ತಂತ್ರಜ್ಞಾನದ ಅಭಿವೃದ್ಧಿಯಾದಂತೆ ಜಗತ್ತು ಎಲ್ಲರಿಗೂ ಅತ್ಯಂತ ಹತ್ತಿರವಾಗಿದೆ ನಮ್ಮ ಮಕ್ಕಳು ಸಂಬಂಧಿಕರು ವ್ಯಾಸಂಗ ಹಾಗೂ ಉದ್ಯೋಗಕ್ಕಾಗಿ ಜಗತ್ತಿನ ಮೂಲೆ ಮೂಲೆಗಳಿಗೆ ಹೋಗಿದ್ದಾರೆ ವಿದೇಶಿಯರು ಭಾರತೀಯರನ್ನ ಗೀತೆಯ ನಾಡಿನಿಂದ ಬಂದವರು ಎಂದು ಗೌರವಿಸುತ್ತಾರೆ ಅವರೊಡನೆ ಭಗವದ್ಗೀತೆಯ ಬಗ್ಗೆ ಸಂವಾದಿಸಲು ಹಾತೊರೆಯುತ್ತಾರೆ ಭಗವದ್ಗೀತೆಯನ್ನ ಅರಿತವರು ಅವರೊಡನೆ ಮುಕ್ತವಾಗಿ ಚರ್ಚಿಸುತ್ತಾರೆ ಹಾಗೂ ವಿಚಾರ ವಿನಿಮಯ ಮಾಡಿಕೊಂಡು ಆನಂದ ಪಡುತ್ತಾರೆ ಜೀವನ ಧರ್ಮಯೋಗ ಗೀತೆಯಲ್ಲಿ ಅಡಗಿದೆ ಮನುಷ್ಯನಾದವನು ಜೀವನವನ್ನ ಹೇಗೆ ನಡೆಸಬೇಕು ಎಂಬುದರ ಕೈಪಿಡಿ ಭಗವದ್ಗೀತೆ ಅಬಾಲ ವೃದ್ಧರಾಗಿ ಎಲ್ಲರೂ ಗೀತೆಯನ್ನ ಅರಿಯಬೇಕು ಅರಿತು ಅದರಂತೆ ನಡೆಯಬೇಕು ಬದುಕಿನ ಅನೇಕ ನಿರ್ದೇಶನಗಳು ಗೀತೆಯಲ್ಲಿವೆ ದಿನನಿತ್ಯದ ಸಣ್ಣ ಸಣ್ಣ ಪ್ರಶ್ನೆಗಳಿಂದ ಪಾರಮಾರ್ಥಿಕತೆಡೆಗೆ ಯಾವುದೇ ಸಂದೇಹವಿಲ್ಲದೆ ನಮ್ಮನ್ನ ಕರೆದುಕೊಂಡು ಹೋಗುವ ಶಕ್ತಿ ಗೀತೆಗಿದೆ ಇಂಥ ಗೀತೆಯ ಸಂಸ್ಕಾರವನ್ನು ಮಕ್ಕಳಲ್ಲಿ ಮೂಡಿಸುವುದು ಭಾರತೀಯ ಸಮಾಜದ ಕರ್ತವ್ಯ ಆ ಹಿನ್ನೆಲೆ ಇದೇ ಇಪ್ಪತ್ತೊಂಬತ್ತನೇ ಅಖಿಲ ಭಾರತ ಮಾಧ್ಯಮ ತಂತ್ರಜ್ಞಾನ ಸಮ್ಮೇಳನ ಮಕ್ಕಳಿಗಾಗಿ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯನ್ನ ಹಮ್ಮಿಕೊಂಡಿದೆ ಈ ಸ್ಪರ್ಧೆಯಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಮಕ್ಕಳು ಭಾಗವಹಿಸುವಿಕೆಗೆ ಮುಕ್ತ ಅವಕಾಶವಿದೆ ಐದರಿಂದ ಹತ್ತು ವರ್ಷದ ಮಕ್ಕಳ ಒಂದು ಗುಂಪು ಹನ್ನೊಂದರಿಂದ ಹದಿನೆಂಟು ವರ್ಷದ ಮಕ್ಕಳದ್ದು ಎರಡನೇ ಗುಂಪು ಒಂದನೇ ಗುಂಪಿನ ಮಕ್ಕಳು ಭಗವದ್ಗೀತೆಯ ಯಾವುದೇ ಅಧ್ಯಾಯದ ಕನಿಷ್ಠ ಹತ್ತು ಶ್ಲೋಕಗಳನ್ನ ಕಂಠಪಾಠ ಹೇಳಬೇಕು ಇನ್ನು ಎರಡನೇ ಗುಂಪಿನ ಮಕ್ಕಳು ಗೀತೆಯ ಹದಿನೈದನೆಯ ಅಧ್ಯಾಯ ಪುರುಷೋತ್ತಮ ಯೋಗವನ್ನ ಕಂಠಪಾಠ ಹೇಳಬೇಕು ಈ ಸ್ಪರ್ಧೆಯು ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಶನಿವಾರದಂದು ಮಧ್ಯಾಹ್ನ ಮೂರು ಗಂಟೆ ಧಾರವಾಡದ ಮಾಳಮಟ್ಟಿಯ ಪ್ರಹ್ಲಾದ ವಿದ್ಯಾರ್ಥಿ ನಿಲಯದಲ್ಲಿ ನಡೆಯುತ್ತದೆ ನಗರದ ಹೆಚ್ಚಿನ ಸಂಖ್ಯೆಯ ಮಕ್ಕಳು ಇದರಲ್ಲಿ ಪಾಲ್ಗೊಳ್ಳಬೇಕೆಂಬುದು ಸಂಘಟಕರ ಇಚ್ಛೆ ಇನ್ನು ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಮಕ್ಕಳು ತಮ್ಮ ಹೆಸರನ್ನ ಪ್ರಹ್ಲಾದ ವಿದ್ಯಾರ್ಥಿ ನಿಲಯದಲ್ಲಿ ನೋಂದಾಯಿಸಬಹುದು